ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಇವತ್ತು ಅನಂತದಲ್ಲಿ ವಿಲೀನನಾಗ್ಬಿಟ್ರು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಇದು ದೊಡ್ಡ ಆಘಾತವಾಗಿದೆ. ಅವರಿಲ್ಲದೆ ಸಂಸತ್ ಅಧಿವೇಶನ ಹೇಗೆ ನಡೆಸಲಿ ಅಂತ ಕಂಬನಿ ಮಿಡಿದಿದ್ದಾರೆ. ಅನಂತವೇ ವಿಲೀನ ಹೋಗೆ ಪೆರೆಲಿಯೆ ತೋ ಬಹುತ್ ಬಹುತ್ ಬಡಿ ಕ್ಷತಿ ಹೇ ಯಾನಿ ಅಬ್ ಉನ್ಕೆ ಸಿವಾ ಪಾರ್ಲಮೆಂಟ್ ಮೇ ಕೈಸೆ ಚಲಾಊಂ. ಏಕ್ ಬಹುತ್ ಹೀ ಅಚ್ಛೆ ಸಹಯೋಗಿ ಥೇ ಔರ್ ಮೇ ಉನ್ ಪರ್ ವಾಸ್ತವ ಮೇ ಕಹ ಸಕ್ತಿ ಹೂಂ ಕಿ ಮೇ ಉನ್ ಪರ್ ಮೇ ಬಹುತ್ ನಿರ್ಭರ್ ಕರ್ತಿ ಥಿ ಪಾರ್ಲಮೆಂಟ್ ಚಲಾನೆ ಮೇ. ಜ್ಞಾನಕಾರ ಭೀ ಥೇ, ನಿಯಮ ಸಮಝ ಕೆ ಆತೆ ಥೇ, ತೋ ಬಹುತ್ ಸಹಾಯತಾ ಹೋತಿ ಥಿ ಉನ್ಕಿ. ವಿಪಕ್ಷ ಕೆ ಸಾಥ್ ಭೀ ಕೈಸೆ ತಾಲ್ಮೇಲ್ ಬಿಠಾನಾ, ಯೇ ಭೀ ಕೈ ಬಾರ್ ಬಖೂಬಿ ಜಾನತೆ ಥೇ, ಕಭಿ ಹವಿ ಭೀ ಹೋತೆ ಥೇ, ಲೇಕಿನ್ ತಾಲ್ಮೇಲ್ ಭೀ ಬಿಠಾತೆ ಥೇ. ಔರ್ ಏಕ್ ಬಾತ್ ಮೇ ಔರ್ ಬತಾಉಂಗೇ ಕಿ ಐಸಾ ಕಾರ್ಯಕರ್ತ ತಯಾರ್ ಹೋನೆ ಮೇ ಬಹುತ್ ಸಮಯ ಲಗ್ತಾ ಹೇ, ಬಹುತ್ ಮೆಹನತ್ ಇಸ್ಕೆ ಪೀಚೆ ಹೋತಿ ಹೇ. ಏಕ್ ಅಚ್ಛಾ ಕಾರ್ಯಕರ್ತ, ಸಂಸ್ಕಾರಿ ಕಾರ್ಯಕರ್ತ, ಕಾರ್ಯಕುಶಲ ವ್ಯಕ್ತಿ, ಕ್ಯೂಕಿ ವೋ ಅಪ್ನಾ ಮಂತ್ರಾಲಯ ಭೀ ಉತ್ನಿ ಹೀ ಅಚ್ಛಿ ತರೀಕೆ ಸೇ ಮಂತ್ರಾಲಯ ಭೀ ಸಂಭಾಲ್ತೆ ಥೇ. ಸಂಘಟನ್ ಮೇ तो महामंत्री तो थे ही, बहुत सालों साल उनके साथ काम किया, तो मैं देखती थी उनका कि बहुत कड़कता से भी संगठन चलाते भी थे, मगर उतने ही प्रेम से कार्यकर्ताओं को निभाते भी थे. मध्य प्रदेश के प्रभारी के नाते भी उनकी बहुत बारीकी से मैंने उनका काम देखा है. अभी जब उनकी तबीयत ठीक नहीं थी, मैं अभी बंगलोर जाके भी आई, बीच में उनको मिल के आई थी, लेकिन तभी थोड़ा सा लगा था कि बात कुछ ठीक नहीं है. और इसलिए थोड़ी बहुत कहूँ तो मन की ऐसी तैयारी थी कि एक मन कहता था कि नहीं अच्छे हो जाएंगे, एक मन कहता था. जिस तरीके से मैंने उनकी तबीयत की थी तो भगवान से प्रार्थना करती थी और संपर्क में थी मैं. उनकी पत्नी जो है, पत्नी भी उतनी ही व्यवहार कुशल है, बहुत बड़ा एनजीओ चलाती है और हिम्मत की भी मैं कहूँगी, बहुत हिम्मत से उन्होंने काम लिया है. तो माननीय अनंत कुमार जी जैसा कार्यकर्ता, संगठनकर्ता, कार्यकुशल मंत्री, यानी जितना संगठन में उत्तम काम उतना ही सरकार में उत्तम काम, और ऐसा मिलना बहुत मुश्किल होता है. तो ये जो नुकसान है कहूँ, ये लॉस, दिस इज ए मेजर लॉस टू पार्टी एंड पॉलिटिक्स ऑल्सो. ये मैं कोई एक केवल पक्ष की बात नहीं करती हूँ कि राजनीति में समझदार व्यक्ति होना, जो आज हम कहते हैं आवश्यक है, और ये समझदार बनने में, संस्कारित होने में बहुत समय, बहुत मेहनत हो सकता है, उनको सिखाने वालों की मेहनत होती है, मैं कह सकती हूँ, मेरा अब इतने साल का अनुभव हुआ, और ऐसे लोगों की आवश्यकता भी होती है. उन्होंने बेंगलोर को ग्रीन, बेंगलोर वैसे भी हमें लगता है कि बेंगलोर में वैसे ही अच्छा ग्रीनरी है, बहुत पेड़ है, ये हम लोग जो बेंगलोर से दूर, मगर उन्होंने इतना बारीकी से अभ्यास किया था कि इतने लोगों पे इतने पेड़ होना ही होना, और उस दृष्टि से बेंगलोर के पेड़ कम हो गए, तो उसका भी उन्होंने बीड़ा उठाया. यानी वहाँ दिल्ली में भी या पूरे हिंदुस्तान में संगठन का काम करते करते वो कभी बंगलोर को उपेक्षित नहीं उन्होंने किया, नहीं होने, ये भी हम उनसे सीखते रहे. तो एक मेरा अच्छा साथी, अच्छा सहयोगी हमने गवाया है. ईश्वर से कहूँगी तो सही कि उनके आत्मा को शांति दे, और ईश्वर से ये भी कहूँगी कि ऐसे ही अनेक अनेक कार्यकर्ता बने, ऐसे ही अनेक अनेक उत्तम व्यक्ति जिनकी आज राजनीति को आवश्यकता है, तो उसका भी ध्यान रखे ईश्वर, ऐसी भी ईश्वर से प्रार्थना करती हूँ. ಇದು ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರ ಮಾತು.
ಅವರಿಗೆ ಹುಷಾರಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಅವರ ಆರೋಗ್ಯವನ್ನು ವಿಚಾರಿಸಿದ್ದೆ. ಆದರೂ ಯಾಕೋ ಒಂದು ಮನಸ್ಸು ಅವರ ಆರೋಗ್ಯಯುತವಾಗಿ ಬರ್ತಾರೆ ಅಂತ ಹೇಳ್ತಾ ಇತ್ತು, ಮತ್ತೊಂದು ಮನಸ್ಸು ದೇವರಲ್ಲಿ ಪ್ರಾರ್ಥಿಸ್ತಾ ಇತ್ತು ಅವರು ಆರೋಗ್ಯಯುತರಾಗಿ ಮತ್ತೆ ವಾಪಸ್ ಬರಲಿ ಅಂತ. ಮತ್ತೆ ಹೇಗೆ ನಾನು ಈ ಒಂದು ಸಂಸತ್ತನ್ನ ಅಧಿವೇಶನ ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಸಂಸತ್ತನ್ನ ನಿಭಾಯಿಸಲಿ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಹೇಳಿದ್ದಾರೆ. ಈಗಾಗಲೇ ಅನೇಕ ಗಣ್ಯರು ಕೂಡ ಮಾತನಾಡಿದ್ದಾರೆ, ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಹಾಗೆಯೇ ಬಿಜೆಪಿ ನಾಯಕಿ ಆಗಿರುವಂತಹ ತಾರಾ ಅನುರಾಧ ಅವರಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಾರಾ ಅವರೇ, ಅಣ್ಣನನ್ನ ಕಳೆದುಕೊಂಡಂತಹ ನೋವು ನಿಮ್ಮಲ್ಲಿದೆ ಅಂತ ಗೊತ್ತು. ಅದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ರಾಜಕೀಯವಾಗಿ ಆಗಿರಬಹುದು ಅಥವಾ ವೈಯಕ್ತಿಕವಾಗಿ ನಿಮಗೆ ಅವರು ತುಂಬಾ ಹಚ್ಚಿಕೊಂಡಿದ್ರಿ ನೀವು ಅವರನ್ನ? ಅವರು ಬರೀ ನಮ್ಮ ಬಿಜೆಪಿಯ ಅಥವಾ ರಾಜ್ಯದ ರಾಷ್ಟ್ರದ ದೊಡ್ಡ ಸ್ಥಾನದಲ್ಲಿರೋರು, ಹಿರಿಯರು, ಕೇಂದ್ರ ಮಂತ್ರಿಗಳು ಅಂತಷ್ಟೇ ಅಲ್ಲ, ನೀ ಹೇಳಿದಾಗೆ ನನಗೆ ಅಣ್ಣ. ಒಂದು ರೀತಿಯಾಗಿ ಯಾರೂ ಅವರಿಗೆ ಶತ್ರುಗಳಿಲ್ಲ, ಅಥವಾ ಎಲ್ಲರನ್ನು ಕೂಡಿಸಿ ಮಾತಾಡುವಂಥವ್ರು, ಪಕ್ಷಾತೀತವಾಗಿ ಎಲ್ಲರನ್ನು ಮಾತಾಡಿಸುವಂಥವ್ರು, ಎಲ್ಲರಿಗೂ ಕೂಡ ಬೇಕಾಗುವಂಥ ಮನುಷ್ಯ. ಮತ್ತು ಅದರಲ್ಲೂ ನಮ್ಮ ಕಾರ್ಯಕರ್ತರ ಮಹಿಳೆಯರ ಬಗ್ಗೆ ಅತ್ಯಂತ ಗೌರವದಿಂದ ಮಾತನಾಡುವಂತಿದ್ದರು. ಅಣ್ಣನಾಗಿ ಅಂದರೆ ಅಣ್ಣನೇ, ಅದಕ್ಕೆ ಒಂದು ಬೇರೆ ರೀತಿಯಲ್ಲಿ ಅರ್ಥಗಳಲ್ಲಿ ಅಲ್ಲದೆ, ಒಂದು ರೀತಿಯಾಗಿ ತಂಗಿಯನ್ನ ಅಣ್ಣ ಹೇಗೆ ಕಾಪಾಡಬಲ್ಲ, ಅದರಲ್ಲಿ ರಾಜಕಾರಣದಲ್ಲಿ ಕಾಪಾಡ್ತಾ ಬಂದಿದ್ದವರು. ನನ್ನನ್ನು ರಾಜಕಾರಣಿಯಾಗಿ ತಿದ್ದೋದ್ರಲ್ಲಿ ಹಲವಾರು ಹಿರಿಯರಲ್ಲಿ ಅನಂತಕುಮಾರ್ ಅವರು ಮೊದಲಿಗರಾಗಿ ನಿಲ್ತಾರೆ. ನಿಜವಾಗ್ಲೂ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ ನಮ್ಮ ಅವರನ್ನು. ರಾಜಕೀಯದಲ್ಲಿ ಅನೇಕ ರೀತಿಯ ಅನೇಕ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಅವರು ಅದನ್ನು ಎದುರಿಸಿ ಬಂದಂತವರು. ನಿಮ್ಗೆ ಅಂತಹ ಸಂದರ್ಭದಲ್ಲಿ ಯಾವತ್ತಾದ್ರೂ ಈ ತರ ಇರಬೇಕು ರಾಜಕಾರಣದಲ್ಲಿ ಅಥವಾ ರಾಜಕಾರಣ ಅಂದ್ರೆ ಹೀಗೆ ಅಂತ ಹೇಳಿದ್ದೀಯಾ? ಎಷ್ಟೋ ಸಾರಿ ಹೇಳಿದ್ದಿದೆ ಅಮ್ಮ, ಎಷ್ಟೋ ಸಾರಿ ಹೇಳಿದ್ದಿದೆ. ಯಾಕಂತಂದ್ರೆ ರಾಜಕಾರಣಕ್ಕೆ ಕಲಾವಿದೆಯಾಗಿ ಬಂದವಳು ನಾನು. ಸ್ವಲ್ಪ ಸಡನ್ ಆಗಿ ನಾನು ತುಂಬ ಭಾವುಕ ಜೀವಿ ನನಗೆ ತುಂಬ, ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಸಿಚುಯೇಷನ್ಗಳನ್ನು, ಮತ್ತು ಹೇಗೆ ಆ ಸಮಸ್ಯೆಗಳ ಜೊತೆ ಬದುಕಬೇಕು, ಮತ್ತು ಹೇಗೆ, ಯಾಕಂದರೆ ನಾವು ಕಲಾವಿದರು ನಮಗೆ ಆದ ಒಂದು ಕೋಟೆಯನ್ನು ಕಟ್ಕೊಂಡು ಬದುಕ್ತಾ ಇರ್ತೀವಿ. ಅಂದರೆ ಪಬ್ಲಿಕ್ ಜೊತೆ ಬರೋದಿಲ್ಲ, ಇನ್ ಪಬ್ಲಿಕ್ ಏನೋ ಮಾಡಿಬಿಡ್ತಾರೇನೋ ಅಂತ ಏನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ದೂರ ಇರ್ತೀವಿ. ನಮ್ಮ ಪಾಡ್ ನಾವು ನಮ್ಮ ಕೆಲಸ ಆಯಿತು ನಾವು ಇರ್ತೀವಿ ಆ ಥರ. ಅಂದರೆ ನೇರವಾಗಿ ಕನೆಕ್ಟ್ ಆಗೋದಿಲ್ಲ, ಪಾತ್ರಗಳ ಮೂಲಕ ಕನೆಕ್ಟ್ ಆಗ್ತೀವಿ. ಆದರೆ ಇಲ್ಲಿ ರಸ್ತೆಗೆ ಬಂದು ಜನಗಳ ಮಧ್ಯೆ ಇದ್ದು, ಮತ್ತು ಕಾರ್ಯಕರ್ತರ ಜೊತೆ ಹೇಗೆ ನಡ್ಕೋಬೇಕು, ಹೇಗೆ ರಾಜಕಾರಣ ಅಂದರೆ ಏನು, ಅದರಲ್ಲಿ ಬೀದಿಗೆ ಬಂದು ನಿಂತು ಆ ಕಟ್ಟಕಡೆಯ ಸಮಾಜ ಕಟ್ಟಕಡೆಯ ಮನುಷ್ಯನ ನೋವನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ಅವರಿಂದ ಬಹಳ ಕಲ್ತಿದ್ದೀನಮ್ಮ ನಾನು. ಯಾಕಂದರೆ ಅವರು ಕಾರ್ಯಕರ್ತರ ಪ್ರತಿಯೊಬ್ಬರನ್ನು ಹೆಸರಿಟ್ಟು ಕರೀತಾ ಇದ್ದಿದ್ದು, ಅವ್ರ ಜೊತೆ ಆತ್ಮೀಯವಾಗಿ ಸಂಬಂಧ ಇಟ್ಕೊಂಡಿದ್ದು, ಮತ್ತು ಸಮಸ್ಯೆಗಳು ಬಂದಾಗ ಅದನ್ನು ನಿಭಾಯಿಸುವಂಥ ಶಕ್ತಿ, ಚಾಕಚಕ್ಯತೆ, ಮತ್ತು ಆಮೇಲೆ ಭಾಷೆಗಳ ಬಗ್ಗೆ ಅಮ್ಮ ಎಷ್ಟು ಭಾಷೆ ಮಾತಾಡೋರು, ಬಿಹಾರಿಗೋದ್ರೆ ಬಿಹಾರಿ ಮಾತಾಡೋರು, ಹಿಂದಿ ಅಂತೂ ತುಂಬ ಚೆನ್ನಾಗಿ ಮಾತಾಡೋರು, ಗುಜರಾತಿ ಮಾತಾಡೋರು, ರಾಜಸ್ಥಾನಿ ಭಾಷೆ ಮಾತಾಡೋರು, ಈ ಎಲ್ಲ ಭಾಷೆಗಳನ್ನು ಅರಿತುಕೊಂಡವರು. ಅವರ ಆತ್ಮಚರಿತ್ರೆ ಅಥವಾ ಅವರ ಬಗ್ಗೆ ಒಂದು ಪುಸ್ತಕನ ಓದಿದಾಗ ಅವರು ಪಟ್ಟ ಕಷ್ಟ, ಅವರು ಕಟ್ಟಿದ ಪಕ್ಷವನ್ನು ಕಟ್ಟಿದ ರೀತಿ, ಇವೆಲ್ಲವೂ ಕೂಡ ಅನುಕರಣೀಯ, ಆದರ್ಶಮಯ. ಮತ್ತು ಯೋ ಇಂಥ ವ್ಯಕ್ತಿ ಇಷ್ಟು ಬೇಗ ನಾವು ಕಳ್ಕೊಂಡು ಬಿಟ್ವಾ, ಅವರಿಲ್ವಾ ಅನ್ನೋದು ಒಂದು ರೀತಿಯ ಕನಸಿನ ರೀತಿಯಲ್ಲಿ ಅನಿಸುತ್ತೆ. ಬಟ್ ತುಂಬ ದೊಡ್ಡ ಗ್ಯಾಪು, ದೊಡ್ಡ ಧ್ವನಿ, ಕನ್ನಡದ ಧ್ವನಿ ಕೇಂದ್ರದಲ್ಲಿ ಈಗಿಲ್ಲಮ್ಮ. ನೀವು ಹೇಳಿದ್ರಿ ಅಂದ್ರೆ ನಿಜವಾಗ್ಲೂ ಒಂದು ಕನ್ನಡದ ಧ್ವನಿ, ಅದರಲ್ಲೂ ಕೂಡ ರಾಜ್ಯದಿಂದ ರಾಷ್ಟ್ರಕಾರಣಕ್ಕೆ ಕೊಂಡಿ ಆಗಿದ್ದಂಥವ್ರು. ಯಾವುದೇ ವಿಚಾರ ಆದ್ರೂ ಕೂಡ ಕರ್ನಾಟಕದ ವಿಚಾರ, ಕನ್ನಡದ ವಿಚಾರ, ನೆಲ ಜಲದ ವಿಚಾರ ಬಂದಾಗ ಕೂಡ ಇಡೀ ಒಂದು ಪಕ್ಷವನ್ನ ನೋಡದೆ ಪಕ್ಷಾತೀತವಾಗಿ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ. ಹಿತಾಶತ್ರುಗಳು ಇರ್ತಾರೆ ಅಂತ ಹೇಳ್ತಾರೆ, ಅಂತಹದಲ್ಲಿ ಕೂಡ ಅಜಾತ ಶತ್ರು ಅಂತ ಅನ್ಸ್ಕೊಂಡವರು ಇವರು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳಿಗೆ ಸಂಸ್ಕೃತಿ ಆಗಿರ್ಬೋದು ಅಥವಾ ನಿಮ್ಮ ಸಿನಿಮಾ ಲೋಕಕ್ಕೆ ಸಂಬಂಧಪಟ್ಟಾಗ್ಲೂ ಕೂಡ ನೀವು ಸಲಹೆಗಳನ್ನ ಆ ಸಂದರ್ಭದಲ್ಲಿ ಕೇಳಿದ್ದೀದಿಯಾ ಅವ್ರ ಹತ್ರ, ಅದರಿಂದ ಹೆಲ್ಪ್ ಅನ್ನ ಪಡ್ಕೊಂಡಿದ್ದೀಯಾ ಮೊದಲು? ಖಂಡಿತವಾಗ್ಲೂ ಅಮ್ಮ, ಕನ್ನಡ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಜಾಗ ಕೊಡಿಸೋದ್ರಿಂದ ಹಿಡಿದು ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಅನುದಾನ ಬಿಡುಗಡೆ ಮಾಡಿದ್ದು ಶ್ರೀಯುತ ಅನಂತಕುಮಾರ್ ಅವರು.
ಮತ್ತು ಹಲವಾರು ನಿಟ್ಟಿನಲ್ಲಿ ಸಂಸಾರ ಸಮಸ್ಯೆಗಳು ಬಂದಾಗ ಚಲನಚಿತ್ರಗಳಿಗೆ, ಚಲನಚಿತ್ರ ರಂಗದವರು ಜಿ ಎಸ್ ಟಿ ಬಗ್ಗೆ ಮಾತನಾಡುವಾಗ, ಮೊನ್ನೆ ಹೋಗಿದ್ದಾಗ ಮಾತಾಡಿದಾಗಲೂ ಕೂಡ ಜಿ ಎಸ್ ಟಿ ಬಗ್ಗೆ ಏನೇನು ಆಗ್ತಿದೆ ಅಂತೇಳಿ ಪೂರ್ಣ ವಿವರಗಳನ್ನು ನನ್ನಿಂದ ಪಡ್ಕೊಂಡು, ನಾನು ಏನು ಮಾಡಬೇಕು, ಹೇಗೆ ಹೀಗೆ ಸರ್ ನಮಗೆ ನಾಲ್ಕು ಟ್ಯಾಕ್ಸ್ಗಳು ಬೀಳ್ತಾ ಇದ್ದಾವೆ ಚಿತ್ರರಂಗದ ಬಗ್ಗೆ, ಏನಾದರೂ ಮಾತಾಡಬೇಕು ಅಂತ ಅರುಣ್ ಜೇಟ್ಲಿ ಅವ್ರ ಹತ್ರ ಇಮಿಡಿಯೇಟಾಗಿ ಮಾತಾಡಿ, ನಾನು ಮುಂದೆ ಈ ಮೀಟಿಂಗಲ್ಲಿ ಇದನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿ ಈ ರೀತಿ ಇಮಿಡಿಯೇಟಾಗಿ ಸ್ಪಂದನೆ ಮಾಡ್ತಿದ್ರು, ಇಮಿಡಿಯೇಟಾಗಿ ಹೇಳ್ತಿದ್ರು. ಮತ್ತು ಚಿತ್ರರಂಗದ ಬಗ್ಗೆ ಮತ್ತು ಚಿತ್ರಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ಅವ್ರಿಗೆ ಅಪಾರವಾದ ಗೌರವ, ವಿಷ್ಣು ಸರ್ನ ಕಂಡ್ರೆ ತುಂಬ ಪ್ರೀತಿ, ಪ್ರಾಣದ ಥರ ಯೋಚನೆ ಮಾಡೋರು. ಮತ್ತು ಅಂಬರೀಷ್ ಅವರ ಸ್ನೇಹದ ಬಗ್ಗೆ ಹಲವಾರು ಸತಿ ಹಲವಾರು ಟೈಮಲ್ಲಿ ವೇದಿಕೆಗಳಲ್ಲಿ, ವೇದಿಕೆ ಇಲ್ಲದಾಗಲೂ ನಮ್ಮ ಜೊತೆಗಳಲ್ಲಿ ಕೂಡ ತುಂಬ ರೀತಿ ಹಂಚ್ಕೊಂಡಿದ್ದಾರೆ. ಮತ್ತು ಪುಟ್ಟಣ್ಣ ಕಲಗರ ಸಿನಿಮಾಗಳ ಬಗ್ಗೆ ಮತ್ತು ತುಂಬ 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 ತೊಡಗಿಸ್ಕೊಂಡವರು, ಚಿತ್ರರಂಗದವನ್ನ ಕಲಾವಿದರನ್ನು ಪೂಜಿಸುವಂಥ ನಿಟ್ಟಿನಲ್ಲಿ ನೋಡ್ತಾ ಇದ್ದಂಥವ್ರು. ಆಮೇಲೆ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ, ಹಿಂದಿ ಕಲಾವಿದರು ಹೇಮಮಾಲಿನಿಯವರಿಂದ ಹಿಡಿದು ಹಲವಾರು ಕಲಾವಿದರ ಬಗ್ಗೆ ಕೂಡ ಮಾತಾಡ್ತಾ ಇದ್ದವರು. ನಿಮಗೆ ಈಗ ಯಾರನ್ನು ಕೂಡ ನಾವು ಒಬ್ಬ ಗೆಳೆಯ ಅಂತ ಸ್ವೀಕರಿಸುವ ಸಂದರ್ಭದಲ್ಲಿ, ಅಣ್ಣ ಅಂತ ಸ್ವೀಕರಿಸುವ ಸಂದರ್ಭದಲ್ಲಿ ಆದಷ್ಟು ಬೇಗ ನಾವು ಒಪ್ಕೊಳ್ಳೋದಿಲ್ಲ, ಯಾವ ಸಂದರ್ಭದಲ್ಲಿ ಇವರನ್ನ ನಾನು ಅಣ್ಣನಾಗಿ ನೋಡಬಲ್ಲೆ ಅಥವಾ ರಾಜಕಾರಣಿಯಾಗಿ ನೀವು ನೋಡಿರ್ತೀರಿ, ಅಂತ ಸಂದರ್ಭದಲ್ಲಿ ಅಣ್ಣನಾಗಿ ಇವರಲ್ಲಿ ನಾನು ಕಂಡುಕೊಳ್ಳುವಂತಹ ಬಗೆ ಹೇಗೆ, ಯಾವಾಗ ಆರಂಭ ಆಯಿತು ನಿಮ್ಮ ಇಬ್ಬರ ಅಣ್ಣ ತಂಗಿಯ ಬಾಂಧವ್ಯ ಅಂತ? ಸತ್ಯವಾದ ಮಾತು ನಮಿತಾ, ಸತ್ಯವಾದ ಮಾತು, ಯಾರನ್ನೂ ನಾವು ನೋಡಿದ ತಕ್ಷಣ ಯಾರನ್ನೋ ಅಣ್ಣ ಅಂತ ಕರೆಯೋದು ಅಥವಾ ಯಾರನ್ನೋ ಸ್ನೇಹಿತ ನನ್ನ ಫ್ರೆಂಡ್ ಅಂತ ಅವ್ರನ್ನ ನಂಬೋದು ನಾವು ಹೆಣ್ಮಕ್ಳು ಮಾಡೋದಿಲ್ಲ, ಈಸಿಯಾಗಿ ಮಾಡೋದಿಲ್ಲ. ಅದರಲ್ಲೂ ಅಣ್ಣ ಅಂತ ಯಾರನ್ನೂ ಯೂಶ್ವಲಿ ಕರೆಯೋದಿಲ್ಲ. ಅಣ್ಣ ಅಂತ ಕರೆದ್ರು ಅಂತಂದರೆ ಅವರು ಆ ರೀತಿ ನಮ್ಮ ಹತ್ರ ನಡ್ಕೊಂಡಿದ್ರೆ ಅಥವಾ ಆ ಬಾಂಧವ್ಯವನ್ನು ನಮಗೆ ತೋರಿಸಿದ್ರೆ ಅಥವಾ ಆ ರೀತಿಯಾಗಿ ಒಂದು ರೀತಿ ನಮಗೆ ಕೇರಿಂಗ್ ಅಂತಾರೆ, ಅಣ್ಣನಾಗಿ ಒಂದು ಕೇರಿಂಗ್ ಇರುತ್ತೆ ಗೊತ್ತಾ. ನಮಗೆ ಹಲವಾರು ಹೋರಾಟಗಳಲ್ಲಿ ಸಂದರ್ಭಗಳಲ್ಲಿ ಮತ್ತು ಹೆಣ್ಣುಮಕ್ಳು ನಾವೆಲ್ಲ ಇದ್ದರೆ ನೀವು ಬನ್ನಿರಿ ಮುಂದೆ ಬನ್ನಿ ನಿಂತ್ಕೊಳ್ಳಿ, ಏ ಅಡ್ಡ ನಿಂತ್ಕೊಳ್ಳಿ ಅವರಿಗೆ, ಏ ಹುಷಾರು ಕಣಪ್ಪ ಹೆಣ್ಮಕ್ಳು, ಈ ರೀತಿ ತಾನೇ ನಿಂತು ನಮಗೆಲ್ಲ ಸೇಫ್ಟಿಯಾಗಿ ಕರ್ಕೊಂಡು ಹೋಗೋದಿರಲಿ ಅಥವಾ ಒಂದು ನಾವೆಲ್ಲ ಮಾತನಾಡ್ಬೇಕಾದ್ರೆ ನಮಗೆ ಮೊದಲು ಮಾತಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ತಾರ ಮಾತಾಡ್ತಾರೆ ಈಗ, ಇವ್ರು ಮಾತಾಡ್ತಾರೆ ಈಗ, ಅವ್ರು ಮಾತಾಡ್ತಾರೆ ಅಂತ ಹೆಣ್ಮಕ್ಳಿಗೆ ಮೈಕ್ ಕೊಡೋದಾಗಲಿ, ಮಾತಾಡೋಕ್ಕೆ ಅವಕಾಶ ಕೊಡೋದಾಗಲಿ. ಯಾಕಂತಂದರೆ ರಾಜಕಾರಣದಲ್ಲಿ ಪುರುಷರ ಪುರುಷ ಪ್ರಧಾನವಾಗಿ ತುಂಬ ಪುರುಷರೇ ಹೆಚ್ಚಿರೋದು, ಹೆಣ್ಮಕ್ಳು ಬಹಳ ಕಡಿಮೆ ಸಂಖ್ಯೆ ಅವ್ರಿಗೆ ಹೋಲಿಸ್ಕೊಂಡ್ರೆ. ಆದರೆ ಆ ಹೆಣ್ಮಕ್ಳಿಗೂ ಕೂಡ ಧ್ವನಿಯಾಗಿರ್ಬೇಕು, ಯಾಕಂದರೆ ನೀವು ಅವರ ಪತ್ನಿಯವರನ್ನು ನೋಡಿ, ಅವರ ಮಕ್ಕಳನ್ನು ಹೆಣ್ಮಕ್ಳನ್ನು ನೋಡಿ, ಅವ್ರಿಗಿರೋದು ಇಬ್ಬರು ಹೆಣ್ಮಕ್ಳೇ. ಆ ಹೆಣ್ಮಕ್ಳಿಗೆ ಓದಿಸಿರೋ ರೀತಿ ಮತ್ತು ಅವರಿಗೆ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳೋ ರೀತಿ ಮತ್ತು ಅವರ ಶ್ರೀಮತಿಯವರು ಇವತ್ತು ಅವ್ರು ನಡ್ಕೊಳ್ಳುತ್ತಿರೋ ರೀತಿ ಎಲ್ಲವೂ ಅನುಕರಣೀಯ ನಮಿತ. ಹಾಗಾಗಿ ಇವೆಲ್ಲವೂ ಸೇರಿ ನನಗೆ ಅವರನ್ನು ಅಣ್ಣನಾಗಿ ಸ್ವೀಕಾರ ಮಾಡ್ಕೊಳ್ಳೋದಂತಾಯಿತು. ಅವರು ಹಾಗೆ ಇದ್ರು ಕೂಡ ನನ್ನ ಜೊತೆ. ನಾನು ಕೇಳ್ಪಟ್ಟೆ ನೀವಾಗಲೇ ಮಾತಾಡುವಾಗ, ಅಂದರೆ ರಕ್ಷಾಬಂಧನದ ಹಿಂದಿನ ದಿನ ಹೇಳೋರು ನಾಳೆ ರಕ್ಷಾಬಂಧನ ಇದೆ ಅಂತ ಹೇಳಿ, ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇರುತ್ತಾ, ಅಥವಾ ಯಾವತ್ತಾದ್ರೂ ಮಿಸ್ ಮಾಡ್ಕೊಂಡಿದ್ದೀಯಾ ನೀವು, ಅಥವಾ ಈ ಸಲ ಆಗಲಿಲ್ಲ ಅನ್ನೋಂಥದ್ದು ಅಂಥದ್ದು ಸಿಚುವೇಶನ್ಗಳಿದೆಯಾ ಹೇಗೆ? ಇಲ್ಲಮ್ಮ, ಈ ಸತಿನೂ ರಕ್ಷಾಬಂಧನ ಕಟ್ಟಿದ್ವಿ ನಾವು, ಈ ಸತಿನೂ ಈ ವರ್ಷನೂ ರಕ್ಷಾಬಂಧನಕ್ಕೆ ಅವರ ರಕ್ಷೆವನ್ನು ಕಟ್ಟಿದ್ವಿ ನಾವು, ಆದರೆ ಅವರಿಲ್ಲ ಅಷ್ಟೇ. ಈ ವರ್ಷವೂ ಹಬ್ಬ ಆಚರಣೆ ಮಾಡಿಕೊಂಡೇ ಹೋಗಿದ್ರಮ್ಮ. ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಇತ್ತ ನಿಮಗೆ, ಈ ರೀತಿಯಾಗಿ ಆಗಿದೆ ಅಥವಾ ಇಷ್ಟು ಬೇಗ ನಾವು ಕಳ್ಕೊಳ್ತೀವಿ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಒಂದು 4-5 ತಿಂಗಳ ಒಳಗಾಗಿ ಇವೆಲ್ಲವೂ ಕೂಡ ನಡೆದು ಹೋಯಿತು ಅಂತ, ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿಯನ್ನು ಪಡ್ಕೊಂಡಿದ್ರು ಅಥವಾ ಈ ರೀತಿಯಾಗಿ ಆಗಿದೆ ಅನ್ನೋದು ಅಥವಾ ಈ ರೀತಿಯಾದಂತಹ ಒಂದಿಷ್ಟು ಬೇಗ ಆಗಬಹುದು ಅನ್ನೋದು? 5 ತಿಂಗಳ ಹಿಂದೆ ಇಲ್ಲಪ್ಪ, 5 ತಿಂಗಳ ಹಿಂದೆ ಅವರು ದೇಹದ ತೂಕವನ್ನು ಇಮಿಡಿಯೇಟಾಗಿ ತುಂಬ ಕಳ್ಕೊಂಡ್ರು. ಆಮೇಲೆ ಅಷ್ಟು ಹುಷಾರಿಲ್ದಿದ್ರು ಕೆಲಸ ಮಾಡ್ತಾನೇ ಇದ್ದರು, ಚುನಾವಣೆ ಪ್ರಚಾರಕ್ಕೆ ಬಂದರು, ಸಂಸತ್ಗೆ ಹೋಗಿ ಅದರಲ್ಲಿ ಅಲ್ಲಿ ಭಾಗವಹಿಸಿದರು, ಹೌಸನ್ನು ಭಾಗವಹಿಸಿದರು, ಎಲ್ಲೂ ಚಟುವಟಿಕೆ ಆಗರ ಅವರು ಅಂದರೆ ಎಲ್ಲೂ ಸುಮ್ಮನೆ ಕೂತಿದ್ದ ಮನುಷ್ಯನೇ ಅಲ್ಲ, ಇಷ್ಟೆಲ್ಲದರ ಮಧ್ಯದಲ್ಲಿ ಕೂಡ ಕೆಲಸ ಮಾಡಿಕೊಂಡೇ ಇದ್ದರು. ಸೊ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದು ಸತ್ಯವಾದ ಮಾತು ನಮಗೆ. ನೀವು ಯಾವಾಗ ಅಂದರೆ ಕೊನೆ ಬಾರಿ ಯಾವಾಗಾದರೂ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದ್ದೀಯಾ? ನಾವು ಯೋಗ ಡೇ ಆ ಟೈಮಲ್ಲೆಲ್ಲ ಅವ್ರು ಬಂದಾಗ ನಾನು ಹೇಳಿದೆ, ಅಣ್ಣ ಎಷ್ಟೊಂದು ಸಣ್ಣಾಗಿದ್ದೀರಿ ನೀವು, ಏನು ಕಣ ಇಷ್ಟೊಂದು ಸಣ್ಣಾಗಿದ್ದೀರಿ ಅಂದರೆ ಅವ್ರು ನನಗೆ ತಮಾಷೆ ಮಾಡಿ ಹೇಳಿದರು, ನೀವೆಲ್ಲ ಸೆಲೆಬ್ರಿಟಿಗಳು, ನೀವು ಸಣ್ಣ ಆಗಬೇಕು, ನೋಡು ನಾನು ಯೋಗ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ,
ನಾನು ಈ ಥರ ಆರೋಗ್ಯ ಹಣ್ಣು ತಿಂತೀನಿ, ನಾನು ಈ ರೀತಿಯಾದ ಊಟವನ್ನು ಮಾಡ್ತೀನಿ, ಸಾತ್ವಿಕವಾದ ಫುಡ್ಡನ್ನು ತೊಗೊಳ್ತೀನಿ, ಇದರಿಂದ ನಾನು ಆರೋಗ್ಯವಾಗಿದ್ದೀನಿ, ಈ ಥರ ಹೇಳ್ತಾ ಬಂದರು. ಎಲ್ಲಿಯೂ ನನಗೆ ಹುಷಾರಿಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ, ನನಗೆ ರೆಸ್ಟ್ ತೊಗೋಬೇಕು ನಾನು, ಈ ಮಾತುಗಳೇ ಬರಲಿಲ್ಲ ಅಮ್ಮ ಅವ್ರ ಬಾಯಲ್ಲಿ. ಆಶ್ಚರ್ಯ, ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ಗೊತ್ತಾಗಿಲ್ಲ. ಅದರಲ್ಲೂ ಕೂಡ ಕೊನೆಯ ಸ್ಟೇಜ್ ಅಲ್ಲಿ ಇರುವಾಗಲೇ ಎಲ್ಲರಿಗೂ ಎಲ್ಲೋ ಒಂದ್ ಕಡೆ ಇವರು ಯುಎಸ್ ಗೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದು ಇವರಿಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು. ಆ ನಂತರ ಎಲ್ಲರೂ ಅನ್ಕೊಂಡಿದ್ರು ಮತ್ತೆ ಹುಷಾರ ಆಗ್ತಾರೆ ಅಥವಾ ಆರೋಗ್ಯಯುತವಾಗಿ ಬರಬಹುದು ಅಂತ ಹೇಳಿ, ಬಟ್ ಆ ರೀತಿಯ ಸಿಚುವೇಶನ್ ಕೊಡ್ಲಿಲ್ಲ ಅಂತ ಹೇಳಿ. ನೀವು ಹೇಳಿದ್ರೆ ಆಗ್ಲಿ, ಅಂದ್ರೆ ಒಂದ್ ರೀತಿಯಲ್ಲಿ ಅಣ್ಣನ ಪ್ರೀತಿಯನ್ನ ನಾನು ಕಳ್ಕೊಂಡೆ ಅಥವಾ ಅಣ್ಣನೇ ಇಲ್ದಂಗೆ ಹೆಂಗೆ ಅಂತ ಹೇಳಿ, ನೀವು ಇಡೀ ರೀತಿಯಲ್ಲಿ ಒಂದು ರಾಜಕೀಯದಲ್ಲಾಗಿರ್ಬಹುದು ಅಥವಾ ಪಕ್ಷಕ್ಕೆ ಆಗಿರ್ಬಹುದು ಸೋದರಿಯಾಗಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಬಹುಶಃ ನಮಿತ ನಮ್ಮ ಪದಗಳಲ್ಲಿ ಕೂಡಿಸಿ ಹೇಳಬೇಕು ಅಂದರೆ ಅದು ಕಷ್ಟ ಆಗುತ್ತೆ. ಒಂದು ರೀತಿ ಏನು ಹೇಳಿ, ಅವರು ಬರೀ ನನಗೆ ಮಾತ್ರ ಮಾತಾಡ್ತಿದ್ದವರಲ್ಲ, ವೇಣು ಹತ್ರ ಮಾತಾಡ್ತಿದ್ರು, ನನ್ನ ಮಗನ ಹತ್ರ ಮಾತಾಡ್ತಿದ್ರು, ಆಮೇಲೆ ಇಡೀ ಕುಟುಂಬದ ಜೊತೆ ನನ್ನ ಕೂಡಿಸ್ಕೊಂಡು ಮಾತಾಡೋರು. ಈ ಆತ್ಮೀಯತೆ ಇದೆಯಲ್ಲ, ಅದು ಯಾವತ್ತೂ ಮರೆಯಕ್ಕಾಗೋದಿಲ್ಲ ಅಮ್ಮ. ಸಾರಿ ನಮಿತ, ಸಾರಿ. ರಾಜಕೀಯಕ್ಕೆ ಬರೋದಕ್ಕೆ ಅವರು ಕೂಡ ನಿಮಗೊಬ್ರು ಸ್ಫೂರ್ತಿನಾ? ಹೇಗೆ ಇಲ್ಲಮ್ಮ, ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಹೇಳಲಾರೆ, ರಾಜಕೀಯಕ್ಕೆ ಬಂದ ಮೇಲೆ ಸ್ಫೂರ್ತಿಯಾಗಿ ನಿಂತವರು. ಆಗಲೇ ಹೇಳ್ದಾಗೆ ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಅಂಥೇಳಿ, ಅವರ ಹವ್ಯಾಸಗಳನ್ನು ನಾವು ನೋಡ್ತಾ ಹೋದರೆ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಒಂದು ರೀತಿ ಓದುವ ಹವ್ಯಾಸ, ಬರೆಯುವಂತಹ ಹವ್ಯಾಸ. ನೀವಾಗಲೇ ಹೇಳಿದರೆ ಅಂದರೆ ಡಯಟ್ ಫಾಲೋ ಮಾಡೋದಾಗಿರ್ಬೋದು ಅಥವಾ ವಾಕಿಂಗ್ ಹೋಗೋದಾಗಿರ್ಬಹುದು, ಎಲ್ಲವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಇರುವಂತಹ ಒಂದು ಅಪಾರ ಜ್ಞಾನವನ್ನು ಹೊಂದುತ್ತದೆ. ಎಲ್ಲೇ ನಿಂತರೂ ಕೂಡ ಭಾಷಣವನ್ನು ಯಾವುದೇ ಟಾಪಿಕ್ ಕೊಟ್ಟರು ಒಂದು ಗಂಟೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವಂತಹ ಒಂದು ವಾಗ್ಮಿ ಆಗಿದ್ರು. ಇವೆಲ್ಲವನ್ನ ಇಡೀ ಒಂದು ರಾಜಕಾರಣ ಮಿಸ್ ಮಾಡ್ಕೊಳ್ತಾ ಇದೆ ಅಂತ ಅನ್ಸೋದಿಲ್ವಾ? ಖಂಡಿತ ಸತ್ಯ ಅಮ್ಮ, 100% ಸತ್ಯ. ಅವರು ಬರೀ ರಾಜಕಾರಣಿ, ರಾಜಕೀಯದ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಅಷ್ಟೇ ಮಾತಾಡ್ತಿರ್ಲಿಲ್ಲ, ಸಾಹಿತ್ಯ, ಬರಹ, ಸಿನಿಮಾ, ಮತ್ತು ಸಂಗೀತ ವಾದ್ಯಗಳ ಬಗ್ಗೆ, ಅದರ ಬಳಕೆಯ ಬಗ್ಗೆ, ಸಿನಿಮಾ ಸಾಹಿತ್ಯದ ಬಗ್ಗೆ, ಡೈಲಾಗ್ಸ್ಗಳ ಬಗ್ಗೆ. ಅಯ್ಯೋ, ಇದೆಲ್ಲ ಮಧ್ಯದಲ್ಲಿ ಟೈಮ್ ಇಲ್ಲದೆ ಇವ್ರಿಗೆ ಇದೆಲ್ಲ ನೋಡೋದಕ್ಕೆ, ಇದೆಲ್ಲ ಮಾಡೋದಕ್ಕೆ ಆಶ್ಚರ್ಯನೂ ಆಗ್ತಿತ್ತು ನನಗೆ. ಈ ಎಲ್ಲ ವ್ಯಕ್ತಿತ್ವ ಒಂದು ರೀತಿಯಾಗಿ ಸಮಗ್ರವಾಗಿ ತಿಳಿದುಕೊಂಡವರು, ಅಧ್ಯಯನ ಮಾಡಿದವರು. ಅದು ನೀ ಹೇಳಿದಾಗೆ ಅಮ್ಮ, ನಿರರ್ಗಳವಾಗಿ ತಾಸುಗಟ್ಟಲೆ ಮಾತಾಡುವಂಥವ್ರು. ನಿಮ್ಮ ನಿಮ್ಮ ಸಿನಿಮಾದ ವಿಚಾರದಲ್ಲಿ ಯಾವತ್ತಾದರೂ ಅವರು ನಿಮಗೆ ಸಲಹೆ ಕೊಟ್ಟಿದ್ದು ಅಥವಾ ಆ ಸಂದರ್ಭದಲ್ಲಿ ಹೊಗಳಿದ್ದು ಇದು ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳಿ? ಯಾಕಂದ್ರೆ ತುಂಬ ಸಿನಿಮಾವನ್ನು ಕೂಡ ನೋಡ್ತಾ ಇದ್ರಂತೆ, ನಾಟಕಗಳನ್ನು ನೋಡ್ತಾ ಇದ್ರು, ಹಾಗೆ ಎಲ್ಲ ಕಡೆ ಯಾವುದೇ ವಿಚಾರ ಬಂದರೂ ಕೂಡ ಅದನ್ನು ತಿಳ್ಕೊಳ್ಳುವಂತಹ ಆಸಕ್ತಿ ನಿಮಗೆ ಹೇಳಿದ್ದಿದೆಯಾ ತಾರಾ ಅವರೇ? ಅವರು ಯಾವಾಗಲೂ ನನ್ನ ಸಿನಿಮಾಗಳು, 2 ಸಿನಿಮಾಗಳ ಬಗ್ಗೆ ಆಗಾಗ ಮಾತಾಡ್ತಾನೆ ಇರ್ತಾ ಇದ್ರು. ಒಂದು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ, ಇನ್ನೊಂದು ಮುನ್ನುಡಿ. ಎರಡೂ ಸಿನಿಮಾಗಳ ಬಗ್ಗೆ ಅಮ್ಮ ಒಂದೊಂದು ಡೈಲಾಗ್ ಹೇಳೋರಪ್ಪ, ನಂದಲ್ಲ, ಯಾರ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರೆ ಅವ್ರದ್ದು ಡೈಲಾಗ್ ಸಮೇತ ಹೇಳೋರು. ಇದು ನನಗೆ ಆಶ್ಚರ್ಯ, ಯಾಕಂದರೆ ನಾವು ಸಿನಿಮಾ ಮುಗಿದ್ಮೇಲೆ ಆ ಡೈಲಾಗ್ಗಳು ಮರ್ತೇ ಹೋಗಿರ್ತೀವಿ. ಇವರು ಸಿನಿಮಾ ಡೈಲಾಗಿಂದ ಇಟ್ಕೊಂಡು ಹೇಳೋತ್ತಾರಿಂದ ಓ ನೋಡಿರೋದು ಒಂದು ಸತಿ ಸಿನಿಮಾ, ಏನು 10 ಸತಿ 20 ಸತಿ ನೋಡಿದ್ರಪ್ಪ ಆ ಡೈಲಾಗೆಲ್ಲ ಬಯಟ್ ಮಾಡಿಬಿಟ್ಟಿದಾರಪ್ಪ ಅನ್ನತ್ತಿಲ್ಲ. ಒಂದೇ ಸತಿ ಸಿನಿಮಾ ನೋಡಿಬಿಟ್ಟು ಆ ಡೈಲಾಗೆಲ್ಲ ಹೇಳ್ತಾರೆ ಅಂದರೆ ಅಯ್ಯಪ್ಪ, ಆಶ್ಚರ್ಯ. ಎಸ್ ಎಸ್, ಧನ್ಯವಾದಗಳು ತಾರಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.